ಇವತ್ತಿನ ಕ್ಷೇತ್ರ ಪವರ್ ಟಿವಿಯ ಈ ಎರಡನೇ ಕ್ಷೇತ್ರ ಮಂಡ್ಯದ ಮದ್ದೂರು. ಮದ್ದೂರು ಅಷ್ಟು ನೆನಪಾಗೋದು ಮದ್ದೂರು ವಡೆ. ಮದ್ದೂರು ವಡೆಗೆ ಫೇಮಸ್ ಆಗಿರೋ ಈ ಕ್ಷೇತ್ರ ಕೇವಲ ವಡೆಗೆ ಮಾತ್ರ ಅಲ್ಲ, ರಾಜ್ಯಕ್ಕೂ ಕೂಡ ಬಹಳ ಫೇಮಸ್. ಇಲ್ಲಿ ಕಾಂಗ್ರೆಸ್ ಮತ್ತು ನೇರ ನೇರ ಸ್ಪರ್ಧೆ ಇತ್ತು, ಆದರೆ ಈ ಬಾರಿ ಕಾಂಗ್ರೆಸ್ ಜೆ ಡಿ ಎಸ್ ಮಧ್ಯೆ ಮತ್ತೊಬ್ಬ ವ್ಯಕ್ತಿ ಆಗಮನ ಆಗಿದೆ, ತ್ರಿಕೋನ ಸ್ಪರ್ಧೆ ಏರ್ಪಡೋ ಸಾಧ್ಯತೆ ಇದೆ ಅನ್ನೋದು ಗೊತ್ತಾಗಿದೆ. ಹಾಗಾದ್ರೆ ಮದ್ದೂರಿನ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ರಿಸಲ್ಟ್ ಈ ರೀತಿಯಲ್ಲಿದೆ. ಇವತ್ತಿನ ಕಾಲ್ ಮಾಡಿ ಓಟ್ ಮಾಡಿ ಸಮೀಕ್ಷೆಯ ಎರಡನೇ ಕ್ಷೇತ್ರ ಮದ್ದೂರು ಬಹಳ ಜನಸ್ಪಂದನೆಯನ್ನ ಭರ್ಜರಿ ರೆಸ್ಪಾನ್ಸ್ ಅನ್ನು ಪಡೆದಂತಹ ಕ್ಷೇತ್ರ. ಮಧ್ಯಾಹ್ನದಿಂದಲೂ ಕೂಡ ನಾನ್ ಸ್ಟಾಪ್ ಕರೆಗಳು ಬರೋದಕ್ಕೆ ಆಗಮಿಸ್ತು ಆಸ್ ಯೂಶುವಲ್. ಇವತ್ತು ಮಧ್ಯಾಹ್ನ ಮದ್ದೂರು ಅಸೆಂಬ್ಲಿ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯನ್ನ ನಿಮ್ಮ ಪವರ್ ಟಿವಿ ಹಮ್ಮಿಕೊಂಡಿತ್ತು. ಹಾಗಾದ್ರೆ ಮದ್ದೂರು ವಿಧಾನಸಭಾ ಕ್ಷೇತ್ರದ ಮತದಾರರು ಯಾವ ಪಕ್ಷಕ್ಕೆ ಹೆಚ್ಚು ಮತ ನೀಡಿದ್ದಾರೆ, ಈ ಬಾರಿ ಮದ್ದೂರಲ್ಲಿ ಆಯ್ಕೆ ಆಗ ಬರುವಂತಹ ಪಕ್ಷ ಯಾವುದು, ಅಭ್ಯರ್ಥಿ ಯಾರು ಮದ್ದೂರು ಕ್ಷೇತ್ರದಲ್ಲಿ? ಇವರು ತಮ್ಮ ಕೃಷಿ ಹೊಂಡದಲ್ಲಿ 2000 ಮೀನು ಸಾಕಿ ಪ್ರತಿ ಆರು ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ನೀವು ಮಾಡಬೇಕಾ, ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಟ್ರೆಂಡ್ ಹೇಗಿದೆ, ಸದ್ಯಕ್ಕೆ ಪಕ್ಷಗಳ ಬಲಾಬಲ ಯಾವ ರೀತಿಯಲ್ಲಿದೆ, ಈ ಕ್ಷೇತ್ರದಿಂದ ಚುನಾವಣೆಯಲ್ಲಿ ಗೆದ್ದು ಬರೋ ರಣಕಲಿ ಯಾರು, ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ನಿಮ್ಮ ಪವರ್ ಟಿವಿ ಕಂಡುಕೊಂಡಿದೆ ಈಗಾಗಲೇ. ಸೊ ಇದೀಗ ಫಲಿತಾಂಶದ ಸಮಯ. ಮಧ್ಯಾಹ್ನ 2 ಗಂಟೆಗೆ ಆರಂಭ ಆದಂತ ಈ ಚುನಾವಣಾ ಪೂರ್ವ ಸಮೀಕ್ಷೆಗೆ ನಾನ್ ಸ್ಟಾಪ್ ಕರೆಗಳು ಬರೋದಕ್ಕೆ ಆಗಮಿಸುತ್ತೆ. ಮದ್ದೂರು ಕ್ಷೇತ್ರದಿಂದ ಮಧ್ಯಾಹ್ನದಿಂದಲೂ ಕೂಡ ಸಾವಿರಾರು ಕರೆಗಳು ಆಗಮಿಸಿದೆ. ತಮ್ಮ ನೆಚ್ಚಿನ ಪಕ್ಷಗಳ ಪರವಾಗಿ ಮತದಾರರು ಬಿರುಸಿನ ಮತದಾನವನ್ನು ಮಾಡಿದ್ದಾರೆ. ತಮ್ಮ ನೆಚ್ಚಿನ ಪಕ್ಷ ಕಾಂಗ್ರೆಸ್ ಓಟ್ ಹಾಕಿ ಬಿಜೆಪಿ ಓಟ್ ಹಾಕಿ ಅಂತ ಹೇಳಿ ತಮ್ಮ ಆಯ್ಕೆಯನ್ನು ತೋರಿಸಿದ್ದಾರೆ. ಬಿರುಸಿನ ಮತದಾನ ನಡೆದಿದೆ ಮಂಡ್ಯ ಜಿಲ್ಲೆಯ ಅಸೆಂಬ್ಲಿ ಕ್ಷೇತ್ರಗಳಲ್ಲಿ. ಮದ್ದೂರು ಕ್ಷೇತ್ರ ಬಹಳಷ್ಟು ಗಮನ ಸೆಳೆದಿರೋ ಕ್ಷೇತ್ರ, ಮಾಜಿ ಸಚಿವ ಜೆ ಡಿ ಎಸ್ನ ಡಿ ಸಿ ತಮ್ಮನ್ನ ಪ್ರತಿನಿಧಿಸ್ತಾ ಇರುವಂತಹ ಕ್ಷೇತ್ರ ಈ ಮದ್ದೂರು ಕ್ಷೇತ್ರ. ಹಾಗಾದ್ರೆ ಮದ್ದೂರು ಕ್ಷೇತ್ರದ ಒಟ್ಟು ಮತದಾರರು ಎಷ್ಟು ಜನ ಕಾಲ್ ಮಾಡಿದ್ರು ಅನ್ನೋದನ್ನ ನೋಡೋದಾದ್ರೆ 14,812 ಮತಗಳು ಇವತ್ತು ಮದ್ದೂರು ಕ್ಷೇತ್ರದಿಂದ ಚಲಾವಣೆ ಆಯಿತು. ಅದರಲ್ಲಿ ಪುರುಷ ಮತದಾರರು 13,814, ಮಹಿಳಾ ಮತದಾರರು 998. ಹಾಗಾದ್ರೆ ಇಷ್ಟು ಜನ ಯಾವ್ಯಾವ ಪಕ್ಷಕ್ಕೆ ಓಟ್ ಮಾಡಿದ್ದಾರೆ ಅನ್ನೋದನ್ನ ನೋಡಿದ್ರೆ ಇತರರಿಗೆ ಪಕ್ಷೇತರ ಅಭ್ಯರ್ಥಿಗೆ ದಾಖಲೆಯ 3,966 ಓಟ್ ಹಾಕಿದ್ದಾರೆ ಮದ್ದೂರು ಮತದಾರರು. ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಿಜೆಪಿ 2,214 ಮತಗಳನ್ನು ಪಡ್ಕೊಂಡಿದೆ. 2,012 ಪುರುಷರು, 202 ಮಹಿಳೆಯರು ಬಿಜೆಪಿ ಪರವಾಗಿ ಒಲವನ್ನು ತೋರಿಸಿದ್ರೆ ಜೆ ಡಿ ಎಸ್ 5,130 ಮತಗಳನ್ನು ಪಡೆದುಕೊಂಡಿದೆ. 4,826 ಪುರುಷರು, 304 ಮಹಿಳಾ ಮತಗಳು ಜೆ ಡಿ ಎಸ್ ಪರವಾಗಿ ಹೋಗಿದೆ. ಈ ನಡುವೆ ಕಾಂಗ್ರೆಸ್ 3,502 ಮತಗಳನ್ನು ಪಡೆದುಕೊಂಡಿದೆ. ಸೊ 3,502 ಮತಗಳ ಪೈಕಿ 3,366 ಪುರುಷರು, 136 ಮಹಿಳೆಯರು. ಒಟ್ಟಾರೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ 24%  ಓಟ್ ಶೇರ್ ಅನ್ನು ಪಡೆದುಕೊಂಡ್ರೆ ಬಿಜೆಪಿ 14% ಓಟ್ ಶೇರ್ ಅನ್ನು ಪಡೆದುಕೊಂಡಿದೆ. ಜೆ ಡಿ ಎಸ್ ಪಕ್ಷ 34% ಓಟ್ ಶೇರ್ ಅನ್ನು ಪಡಿತಾ ಇದ್ರೆ ಮದ್ದೂರು ಕ್ಷೇತ್ರದಲ್ಲಿ ಇತರೆ ಪಕ್ಷೇತರರು ಅಂತ ಕರೆಸಿಕೊಳ್ಳುವಂತಹ ಉದಯ್ ಅನ್ನೋ ವ್ಯಕ್ತಿಗೆ ಸುಮಾರು 28% ಮತಗಳು ಚಲಾವಣೆ ಆಗಿದೆ. ಇತರ ಅಭ್ಯರ್ಥಿಗಳಿಗೆ 3,610 ಮತ ಮಹಿಳೆಯರಿಂದ 356 ಮತ. ಸದ್ಯದ ಟ್ರೆಂಡ್ ಗಮನಿಸ್ತಾ ಇದ್ರೆ ಇಲ್ಲಿ ಅಚ್ಚರಿ ಅನ್ನುವಂತೆ ಜೆ ಡಿ ಎಸ್ ಮತ್ತು ಇತರೆ ಅಭ್ಯರ್ಥಿಯ ನಡುವೆ ನೇರ ನೇರ ಸ್ಪರ್ಧೆ ಇದೆ. ಮದ್ದೂರು ಕ್ಷೇತ್ರದಲ್ಲಿ ಜಾತ್ಯಾತೀತ ಜನತಾ ದಳ ಮೇಲುಗೈ ಸಾಧಿಸಿದೆ, ಆದರೆ ಇವರಿಗೆ ಅಪೋನೆಂಟ್ ಆಗಿ ನಿಲ್ತಾ ಇರೋದು ಬಿಜೆಪಿನೂ ಅಲ್ಲ, ಕಾಂಗ್ರೆಸ್ಸೂ ಅಲ್ಲ, ಇತರೆ ಅಂದರೆ ಪಕ್ಷೇತರರಾಗಿ ಯಾವುದೇ ಪಕ್ಷದಲ್ಲಿ ಗುರುತಿಸಿಕೊಳ್ಳದೇ ಇರುವಂತಹ ಉದಯ್ ಅವರ ಹೆಸರು ಕೇಳಿಬರ್ತಾ ಇದೆ. ಸೊ ಮದ್ದೂರು ಕ್ಷೇತ್ರದಲ್ಲಿ ಇತರೆ ಒಂದು ಪ್ರಬಲ ಪೈಪೋಟಿಯನ್ನು ನೀಡ್ತಾ ಇದೆ ಜೆ ಡಿ ಎಸ್ಗೆ. ಇತರೆ ಅಭ್ಯರ್ಥಿಗಿಂತ ಕೇವಲ 1,164 ಮತಗಳ ಅಂತರದಿಂದ ಜೆ ಡಿ ಎಸ್ ಮುಂದಿದೆ. ಸೊ ಮದ್ದೂರು ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಜೆ ಡಿ ಎಸ್ ಮುನ್ನಡೆಯನ್ನು ಸಾಧಿಸಿದ್ರೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಬಹುತೇಕ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರದಲ್ಲಿದೆ. ಸೊ ಮದ್ದೂರು ಕ್ಷೇತ್ರದಲ್ಲಿ ಜೆ ಡಿ ಎಸ್ ಮತ್ತು ಪಕ್ಷೇತರ ಅಭ್ಯರ್ಥಿ ನಡುವೆ ರೋಚಕ ಫೈಟ್ ಇದೆ. ಮಾಜಿ ಸಚಿವ ಡಿ ಸಿ ತಮ್ಮಣ್ಣ ಹಾಗೆ ರಾಜಕೀಯ ಪಕ್ಷಗಳಿಗಿಂತ ಪಕ್ಷೇತರ ಅಭ್ಯರ್ಥಿಯ ಕಾಟ ಜಾಸ್ತಿ ಆಗೋ ಚಾನ್ಸಸ್ ಬಹಳ ದಟ್ಟವಾಗಿದೆ. ಜೆ ಡಿ ಎಸ್ ಓಟನ್ನು ವಿಭಜಿಸಿ ಇತರೆ ಪಕ್ಷಗಳ ಗೆಲುವಿಗೆ ಕದಲೂರು ಉದಯ್ ನೆರವಾಗೋದು ಇಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಕಾಣಿಸ್ತಾ ಇದೆ. ಸೊ ಜೆ ಡಿ ಎಸ್ ನಂತರದ ಸ್ಥಾನದಲ್ಲಿ ಪಕ್ಷೇತರ ಅಭ್ಯರ್ಥಿ ಮದ್ದೂರು ವಿಧಾನಸಭಾ ಕ್ಷೇತ್ರದಲ್ಲಿದ್ದಾರೆ. ಪವರ್ ಟಿವಿ ಸಮೀಕ್ಷೆಯಲ್ಲಿ ಜೆ ಡಿ ಎಸ್ ಪರ ಒಲವು ತೋರಿದ್ದಾರೆ, ಆದರೆ ಇತರೆ
ಪಕ್ಷೇತರ ಅಭ್ಯರ್ಥಿ ಕದಲೂರು ಉದಯ್ ಕೂಡ ಇಲ್ಲಿ ತಮ್ಮ ಹೆಸರನ್ನ ಚಲಾಯಿಸಿಕೊಳ್ಳುತ್ತಿದ್ದಾರೆ ಏನು ವೋಟ್ ಶೇರ್ ಅನ್ನು ನೋಡ್ತಾ ಹೋಗೋಣ ವೋಟ್ ಶೇರ್ ಬಿಜೆಪಿ 14 ಕಾಂಗ್ರೆಸ್ 24 ಜೆಡಿಎಸ್ 34 ಮೂರು ಪಕ್ಷಗಳ ನಡುವೆ 10% ಡಿಫರೆನ್ಸ್ ಇದೆ ಸೋ ಬಿಜೆಪಿ ಒನ್ಸ್ ಅಗೇನ್ ಮದ್ದೂರು ಕ್ಷೇತ್ರದಲ್ಲಿ ಈ ಬಾರಿಯೂ ಕೂಡ ತೆಗೆಯೋದಿಲ್ಲ ಖಾತೆಯನ್ನ ಈ ಬಾರಿಯೂ ಎಂಎಲ್ಎ ಕಳಿಸೋದಿಲ್ಲ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಇತ್ತು ಆದರೆ ಕಾಂಗ್ರೆಸ್ ಈ ಬಾರಿ ಇತರೆಗಿಂತ 4% ಕಡಿಮೆ ವೋಟ್ ಶೇರ್ ಅನ್ನು ಪಡೆದಿದೆ ಜೆಡಿಎಸ್ 34% ವೋಟ್ ಶೇರ್ ಅನ್ನು ಪಡೆಯೋದರ ಮುಖಾಂತರ ಈ ನಾಲ್ವರಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ಳುತ್ತಿದ್ದಾರೆ ಆದರೆ ಮದ್ದೂರು ಕ್ಷೇತ್ರದಲ್ಲಿ ಕದಲೂರು ಉದಯ್ ಈ ಮೂರು ಪಕ್ಷಗಳ ಫಲಿತಾಂಶವನ್ನು ಬದಲು ಮಾಡುವ ಸಾಧ್ಯತೆಗಳು ಬಹಳ ದಟ್ಟವಾಗಿದೆ ಸೋ ಒಟ್ಟಾರೆ ಮದ್ದೂರು ವಿಧಾನಸಭಾ ಕ್ಷೇತ್ರ ಈ ಬಾರಿ ಬಹಳಷ್ಟು ಈ ಎಲೆಕ್ಷನ್ ಇಂದ ರಣಕಣ ರಂಗೇರಿದೆ ಮದ್ದೂರು ಕ್ಷೇತ್ರದಲ್ಲಿ ಹಾಗಾದ್ರೆ ಯಾರ ಪಾರಿಗೆ ಜಯ ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇವರು ತಮ್ಮ ಕೃಷಿ ಹೊಂಡದಲ್ಲಿ 2000 ಮೀನ್ಸ್ ಹಾಕಿ ಪ್ರತಿ 6 ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ ನೀವು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ